ದಶಲಕ್ಷಣ ಮಹಾಪರ್ವದ ಏಳನೇ ದಿವಸ ಉತ್ತಮ ತಪೋಧರ್ಮ ಷೋಡಶ ಕಾರಣ ಭಾವನೆಯಲ್ಲೂ ಸಹ ಶಕ್ತಿದ ತಪ ಭಾವನೆ ಅನ್ನುವಂಥದ್ದು ಹೇಳಲಾಗಿದೆ ತಪಸ್ಸು ಅಂತ ಹೇಳಿದ್ರೆ ತಪ್ಯತೆ ಇತಿ ತಪ ಯಾವುದು ಸುಡಲ್ಪಡುತ್ತದೆ ತಪ ತಪನ ಮಾಡಲಾಗುವಂಥದ್ದು ಅಂಥದಕ್ಕೆ ತಪಸ್ಸು ಅಂತ ಹೇಳ್ತಾರೆ ಯಾವುದನ್ನು ಸುಡುವಂಥದ್ದು ಯಾವುದನ್ನು ಕಾಯಿಸುವಂಥದ್ದು ಅನ್ನೋದಾದರೆ ಇಲ್ಲಿ ಕರ್ಮರೂಪಿ ಶತ್ರುಗಳೇನಿದ್ದಾವೆ ಆ ಕರ್ಮರೂಪಿಗನ್ನು ಸುಡುವಂಥದ್ದು ಅಥವಾ ಕಾಯಿಸುವಂಥದ್ದು ಅಂತ ಹೇಳ್ತಾರೆ ಅದು ಯಾವ ರೀತಿ ಅಂತ ಹೇಳಿದರೆ ತಪಸ್ಸಿನ ಮೂಲಕವಾಗಿ ಆ ಕರ್ಮಗಳನ್ನು ಕಳೆಯುವುದರ ಮೂಲಕವಾಗಿ ನಮ್ಮ ಆತ್ಮತತ್ವವನ್ನು ಹೊಂದಲಿಕ್ಕೆ ಸಾಧ್ಯವಾಗುವಂಥ ಮಾರ್ಗವೇ ತಪಸ್ಸಿನ ಮಾರ್ಗ ಅಂತ ಹೇಳ್ತಾರೆ ಪ್ರತಿನಿತ್ಯ ನಾವು ಪೂಜಾದಿ ಸ್ವಾಧ್ಯಾಯಾದಿ ಷಟ್ ಕ್ರಿಯೆಗಳನ್ನು ಮಾಡ್ತೇವೆ ನಿತ್ಯ ಕ್ರಿಯೆಗಳನ್ನು ಮಾಡುವಾಗ ಶುಭ ಭಾವನೆಗಳನ್ನು ಮಾಡ್ತೀವಿ ಈ ಶುಭ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅಶುಭ ಕರ್ಮಗಳ ಆಶ್ರವ ಆಗದೆ ಭಗವಂತನ ಧ್ಯಾನ ಚಿಂತನೆ ಮಾಡುವ ಮೂಲಕವಾಗಿ ಶುಭಾಸ್ತ್ರವೂ ಆಗಲಿ ಶುಭಾಸ್ತ್ರವ ಆದರೆ ನಮ್ಮ ಪುಣ್ಯದ ರಾಶಿ ಹೆಚ್ಚಾಗಿ ಕರ್ಮದ ಅಸ್ತ್ರವ ನಿಂತು ಹೋಗುತ್ತೆ ಮುಂದೆ ನಾವು ಉಳಿದಂಥ ಏನು ಅನಾದಿ ಕಾಲದಿಂದ ಅಂಟುಕೊಂಡಿರುವಂಥ ಯಾವ ಕರ್ಮಗಳಿದ್ದಾವೆ ಆ ಕರ್ಮಗಳನ್ನು ನಿರ್ವಹಣಾ ದೀಕ್ಷೆಯನ್ನು ತೆಗೆದುಕೊಂಡು ತಪಸ್ಸನ್ನು ಮಾಡಿ ಮೋಕ್ಷ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಆದರೆ ಪುನಃ ಪುನಃ ಕರ್ಮಗಳ ಅಸ್ತ್ರವ ಕರ್ಮಗಳ ರಾಶಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕರ್ಮವನ್ನು ಕಳೆಯಬೇಕು ಅಂತ ಹೇಳಿದ್ರೆ ತಪಸ್ಸನ್ನು ಮಾಡಲೇಬೇಕಾಗತ್ತೆ ತಪಸ್ಸನ್ನೇ ಮಾಡದೇ ಹೊರತು ನಮ್ಮ ಕರ್ಮಗಳು ಕಳೆಯೋದಿಲ್ಲ ಅದಕ್ಕೆ ಆ ತಪಸ್ಸನ್ನು ಮಾಡುವಂಥ ಮಾರ್ಗವೇ ಮುನಿ ಮಾರ್ಗ ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ ಅವರು ನಿರಂತರವಾಗಿ ನಿರಂತರವಾಗಿ ಶರೀರವನ್ನು ದಂಡಿಸುವಂಥ ಬಾಹಿರಂಗ ತಪ್ಪುಗಳು ತಪ್ಪುಗಳಿರ್ಬೋದು ಅಂತರಂಗವಾಗಿ ಧ್ಯಾನ ಇತ್ಯಾದಿಗಳು ಮಾಡುವ ಮೂಲಕವಾಗಿ ಅಂತರಂಗ ತಪ್ಪುಗಳಿರ್ಬೋದು ಈ ರೀತಿಯಾಗಿ ತಪಸ್ಸನ್ನು ಮಾಡುವ ಮೂಲಕವಾಗಿ ಆ ಮೋಕ್ಷ ಮಾರ್ಗವನ್ನು ಹೊಂದಲಿಕ್ಕೆ ಸಾಧ್ಯವಾಗಿದೆ ಯಾವತ್ತಿಗೂ ಸಹ ಜೈನ ಧರ್ಮದಲ್ಲಿ ಹೇಳುವಂತಿರುವಂಥದ್ದು ಚಕ್ರವರ್ತಿ ಆಗಲಿ ರಾಜನಾಗಿರಲಿ ಅಥವಾ ಮಹಾ ಯಾರೇ ಇರಲಿ ತೀರ್ಥಂಕರಾದಿಯಾಗಿ ಯಾರೇ ಸಹ ಮೋಕ್ಷಕ್ಕೆ ಹೋಗಬೇಕು ಅಂದರೆ ತಪಸ್ಸನ್ನು ಮಾಡಲೇಬೇಕು ಅಂತ ಹೇಳ್ತಾರೆ ತಪಸ್ಸನ್ನು ಮಾಡದ ಹೊರತು ಅವರಿಗೆ ಮುಕ್ತಿ ಸಿಗೋದಿಲ್ಲ ನಾವು ಬೇರೆ ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಸಹ ಅಂತರಂಗದಿಂದ ನಮಗೆ ಅನಾದಿ ಕಾಲದಿಂದ ಅಂಟುಕೊಂಡಿರೋಂಥ ಕ್ರಮಗಳನ್ನು ಕಳೆಯಲಿಕ್ಕೆ ತಪಸ್ಸು ಮಾಡಲಿಕ್ಕೆ ಬೇಕು ಆ ನಿಟ್ಟಿನಲ್ಲಿ ಶಾಸ್ತ್ರದಲ್ಲಿ ತತ್ವಾರ ಸೂತ್ರದಲ್ಲಿ ಹನ್ನೆರಡು ಪ್ರಕಾರದ ತಪಸ್ಸನ್ನು ಹೇಳಿದರೆ ಆ ಹನ್ನೆರಡು ಪ್ರಕಾರದ ತಪಸ್ಸುಗಳನ್ನು ಮಹಾಮುನಿಗಳು ಪಾಲಿಸ್ತಾರೆ ಅದನ್ನು ಆಚರಿಸ್ತಾರೆ ಆ ಅಂತರಂಗ ತಪಸ್ಸು ಮತ್ತು ಬಹಿರಂಗ ತಪಸ್ಸು ಅಂತೇಳಿ ಅಂತರಂಗ ತಪಸ್ಸು ಬಹಿರಂಗ ಅನಶನ ಔಮೋದಾರ್ಯ ಸಂಖ್ಯಾನ ರಸಕ್ತ ವಿವಿಧ ಶೈಯಾಸನ ಕಾಯಂ ಕ್ಲೇಶ ಬಾಯಂ ತಪ ಅಂತ ಹೇಳಿದರೆ ಅಂದರೆ ಅನಶನ ಉಪವಾಸ ಮಾಡುವಂಥದ್ದು ಊಟಕ್ಕೆ ಇನ್ನು ಹೊಟ್ಟೆ ತುಂಬುವುದಕ್ಕಿಂತ ಮುಂಚೆ ಸ್ವಲ್ಪ ಕಮ್ಮಿ ಮಾಡಿ ಊಟ ಮಾಡುವಂಥ ಆಮೋದರ್ಯ ಅನುಮೋದ ಅನು ಉನೋದ್ರ ತಪ್ಪ ಅನ್ನುವಂಥದ್ದು ಯಾವುದೇ ನಿಯಮಿತ ನಿಯಮವನ್ನು ಇಟ್ಕೊಂಡು ಆಹಾರಕ್ಕೆ ಒಡುವಂಥದ್ದು ರಸ ವೃತ್ತಿಪರಿಸಂಖ್ಯಾನ ರಸಪರಿತ್ಯಾಗ ದಿನನಿತ್ಯದ ಒಂದೊಂದು ದಿನಕ್ಕೆ ದಿವಸ ಹುಳಿ ದಿವಸ ಸಕ್ಕರೆ ದಿವಸ ಖಾರ ದಿವಸ ಉಪ್ಪು ಈ ರೀತಿಯಾಗಿ ವಾರದ ಆರು ದಿನಗಳಲ್ಲಿ ಬೇರೆ ಬೇರೆ ರಸಗಳನ್ನು ತ್ಯಾಗ ಮಾಡುವಂಥದ್ದು ಅಥವಾ ಅಜೀವನ ಪರ್ಯಂತ ತ್ಯಾಗ ಮಾಡುವಂಥದ್ದು ಆ ರೀತಿ ತಪಸ್ಸು ಮಾಡುವಂಥದ್ದು ವಿವಿಕ್ತ ಶಯಾಸನ ಒಂದೇ ರೀತಿಯಲ್ಲಿ ಕುಳಿದುಕೊಳ್ಳುವಂಥದ್ದು ಅಥವಾ ಒಂದೇ ರೀತಿಯಲ್ಲಿ ಮಲಗಿಕೊಳ್ಳುವಂಥದ್ದು ಕಾಯಂ ಕ್ಲೇಶ ವಿಕ್ಸ ವಿವಿಕ್ತ ಶಯಾಸನ ಅಂತ ಹಾಗೆ ಕಾಯಂ ಕಾಯಂಕ್ಲೇಶ ಅಂದರೆ ಚಳಿಗಾಲದಲ್ಲಿ ಗುಹೆಗಳಲ್ಲಿ ತಪಸ್ಸು ಮಾಡುವಂಥದ್ದು ಬೇಸಿಗೆಯಲ್ಲಿ ಬಿಸಿಲು ಬಂಡೆ ಮೇಲೆ ತಪಸ್ಸು ಮಾಡುವಂಥ ರೀತಿಯಾಗಿ ಕಾ ಶರೀರವನ್ನು ದಂಡಿಸುವಂಥದ್ದು ಬಹಿರಂಗವಾದಂಥ ತಪಸ್ಸುಗಳು ಹಾಗೆ ನಾವು ಮಾಡ ನಿರಂತ ನಿಯಮಗಳನ್ನು ಪಾಲಿಸುವಾಗ ನಮ್ಮಿಂದ ಯಾವುದೇ ರೀತಿಯ ದೋಷಗಳು ಉಂಟಾಗಿದ್ರೆ ಅದಕ್ಕೆ ಪ್ರಾಯಶ್ಚಿತ್ಯ ಮತ್ತು ದೇವಶಾಸ್ತ್ರಗತಿಗಳ ಮೇಲೆ ಯಥ ಯೋಗಿಂಥ ವಿನಯವನ್ನು ಇಡುವಂಥದ್ದು ನಮಗಿಂತ ಹೆಚ್ಚಿನ ಅಂ ಅಂತರಂಗದಲ್ಲಿ ವಯೋವೃದ್ಧ ಸಾಧುಗಳ ತ್ಯಾಗಿಗಳ ಬಗ್ಗೆ ವಯೋವೃತ್ತ ಸೇವಾ ಭಾವನೆ ಇಟ್ಕೊಳ್ಳುವಂಥದ್ದು ಅವರಿಗೆ ಎಲ್ಲ ರೀತಿಯಾದಂಥ ಆಹಾರ ಉಪಚಾರಗಳನ್ನು ಕೊಡುವಾಗ ನೋಡಿಕೊಳ್ಳುವಂಥದ್ದು ವಯೋವೃತ್ತ ಭಾವನೆ ಸ್ವಾಧ್ಯಾಯ ಪ್ರತಿನಿತ್ಯ ನಮಗೆ ಆಗಮ ಶಾಸ್ತ್ರಗಳ ಅಧ್ಯಯನ ಮಾಡಿಕೊಂಡು ಅವುಗಳ ಚಿಂತನೆ ಮಾಡುವಂಥದ್ದು ವಿತ್ಸರ್ಗ ಮತ್ತು ಧ್ಯಾನ ಇವೆಲ್ಲವೂ ಸಹ ನಮ್ಮ ಶರೀರಕ್ಕೆ ಅಂದರೆ ಅಂತರಂಗ ಬಹಿ ಅಂತರಂಗ ತಪಸ್ಸುಗಳು ಬಹಿರಂಗ ತಪಸ್ಸುಗಳು ಆರು ಅಂತರಂಗ ತಪಸ್ಸುಗಳು ಆರು ಈ ಹನ್ನೆರಡು ತಪಸ್ಸುಗಳು ಸಹ ನಮಗೆ ಮನುಷ್ಯನಾದಂಥವನಿಗೆ ತಪಸ್ಸನ್ನು ಮಾಡಿ ಹೋಗುವಂಥವರಿಗೆ ಮುನಿ ಮಾರ್ಗವನ್ನು ಅಂದರೆ ಮಹಾರಥಿಗಳಾಗಿದ್ದುಕೊಂಡು ಈ ಹನ್ನೆರಡು ತಪಸ್ಸುಗಳನ್ನು ಮಾಡಬೇಕು ಅಂತ ಹೇಳಿದರೆ ಗೃಹಸ್ಥರಿಗೆ ಸಾಮಾನ್ಯವಾಗಿ ಚತುರ್ದಶಿ ಅಷ್ಟಮಿ ಇತ್ಯಾದಿಗಳ ಸಹ ಉಪವಾಸವನ್ನು ಮಾಡುವಂಥದ್ದು ಮತ್ತು ಯಥೋಚಿತವಾಗಿ ಪರ್ವ ದಿನಗಳಲ್ಲಿ ಉಪವಾಸನ ಮಾಡುವಂಥದ್ದು ಈಗ ದಶಲಕ್ಷಣ ಮಹಾಪರ್ವ ನಡೆದಿದೆ ಷೋಡಶಕರಣ ಪರ್ವ ನಡೆದಿದೆ ಕೆಲವರು ಒಂದು ಏಕಾಸನ ಮಾಡ್ತಾರೆ ಕೆಲವರು ಒಂದು ಬರೀ ನೀರನ್ನು ತೆಗೆದುಕೊಂಡು ಉಪವಾಸ ಮಾಡ್ತಾರೆ ಕೆಲವರು ಪೂರ್ತಿ ಸಂಪೂರ್ಣ ಆಹಾರವನ್ನು ಬಿಟ್ಟು ಉಪವಾಸ ಮಾಡ್ತಾರೆ ಈ ರೀತಿಯಾಗಿ ಶರೀರದ ಶಕ್ತಿ ತ ತ್ಯಾಗ ಶಕ್ತಿ ತತ್ ತಪ ಸರವಾಗಿ ತಪಸ್ಸನ್ನು ಮಾಡುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಹೇಳಿದರೆ ರತ್ನಾಕರಣಕ ಶಾವಕ ಆಚಾರ ಶಾವಕ ಶಾವಕರಿಗೋಸ್ಕರ ಇರುವಂಥ ಆಚಾರ ಶಾಸ್ತ್ರ ಅದರಲ್ಲಿ ಅನೇಕವಾದಂಥ ಪ್ರತಿಮೆಗಳು ಅಂದರೆ ಮ ರಥ ಪ್ರ ದರ್ಶನ ಪ್ರತಿಮಾ ರಥ ಪ್ರತಿಮಾ ಅದೇ ಅನ್ಯ ಹನ್ನೊಂದು ಪ್ರತಿಮೆಗಳು ಅನ್ನ ಹೇಳಿದರೆ ಅದನ್ನು ನಮ್ಮ ಜೀವನ ಮಾರ್ಗದಲ್ಲಿ ಗೃಹಸ್ಥ ಜೀವನವನ್ನು ಮಾಡುವಾಗ ನಮಗೆ ಎಷ್ಟು ಸಾಧ್ಯ ಅಷ್ಟು ಒಂದೊಂದು ತ್ಯಾಗವನ್ನು ಮಾಡ್ತಾ ಅದರಲ್ಲಿ ಆ ತಪಸ್ಸು ಏನು ಹನ್ನೊಂದು ಹನ್ನೊಂದು ಆ ನೆಲೆಗಳನ್ನು ಪಾಲಿಸ್ಕೊಂಡು ಹೋಗುವಂಥದ್ದು ಅದಲ್ಲದೆ ಶ್ರಾವಕರಿಗೆ ಬೇಕಾಗಿರುವಂಥ ಸ್ವಾಧ್ಯಾಯ ಜ್ಞಾನಾರ್ಜನೆ ಮಾಡಿಕೊಳ್ಳುವಂಥದ್ದು ಪೂಜಾ ಇತ್ಯಾದಿಗಳನ್ನು ಮಾಡುವಂಥದ್ದು ಮತ್ತು ಮುನಿಗಳ ಸೇವೆಯನ್ನು ಮಾಡುವಂಥದ್ದು ಇವೆಲ್ಲವೂ ಸಹ ಶ್ರಾವಕ ಧರ್ಮದ ತಪಸ್ಸುಗಳಾಗಿದ್ದಾವೆ ಅವುಗಳನ್ನು ಮಾಡಿಕೊಂಡು ಯಥೋಚಿತವಾದಂಥ ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು ಏನೇ ಇವೆಲ್ಲ ತಪಸ್ಸುಗಳು ಹೇಳಿದರೂ ಇವೆಲ್ಲವೂ ಸಹ ನಾವು ಜ್ಞಾನಪೂರ್ವಕವಾಗಿ ವಿವೇಕಪೂರ್ವಕ ಮಾಡಬೇಕಾಗತ್ತೆ ಇಲ್ಲ ಅಂತೇಳಿದರೆ ನಾವೆಲ್ಲ ಇವು ನಾವು ಇವು ನಮ್ಮ ತಪಸ್ಸುಗಳು ಏನಿದ್ದಾವೆ ಇವು ಮಾಡುವಂಥದ್ದು ಅಜ್ಞಾನದಿಂದ ಮಾಡಿದರೆ ಈ ತಪಸ್ಸಿಗೆ ಯಾವುದೇ ಬೆಲೆ ಇರುವುದಿಲ್ಲ ಕೋಟಿ ಜನ್ಮ ತಪ ತಪ್ಪೇ ಜ್ಞಾನ ಭಿನ್ನ ಕರ್ಮ ಜರೆ ಜೋ ಜ್ಞಾನಕ್ಕೆ ಚಿನ್ನ ಮಾಹಿ ತ್ರಿಗುಪ್ತಿ ತೇಯ್ ಸಹಜ ತರೇಜೆ ಅಂದರೆ ಎಷ್ಟೇ ಕೋಟಿ ವರ್ಷಗಳು ತಪಸ್ಸು ಮಾಡಿದ್ರೂ ಸಹ ಅದನ್ನು ನಾವು ಯಾವ ತಪಸ್ಸು ಮಾಡ್ತಿದ್ದೀವಿ ಏನಕ್ಕೆ ಮಾಡ್ತಿದ್ದೀವಿ ಅನ್ನೋ ತಿಳ್ಕೊಂಡು ಮಾಡಬೇಕಾಗುತ್ತೆ ಜ್ಞಾನ ಭಿನ್ನ ತಪಸ್ಸು ಮಾಡೋದರಿಂದ ಜ್ಞಾನದಿಂದ ಇಲ್ಲದೆ ತಪಸ್ಸು ಮಾಡುವಂಥದ್ರಿಂದ ಕರ್ಮಗಳು ಕಳೆಯೋದಿಲ್ಲ ಜ್ಞಾನ ತಿಳ್ಕೊಂಡು ನಾವು ಮಾಡ್ತಿರುವಂಥ ಸಾಧನೆಯ ಮಾಡುವಂಥ ಮಾರ್ಗಗಳೇನಿದೆ ಅದು ಯಾವುದು ಏನಕ್ಕೆ ಏನು ಅಂಥದ್ದನ್ನು ತಿಳ್ಕೊಂಡು ಹೋದಾಗಲೇ ಆ ತಪಸ್ಸಿನ ಫಲ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವುಗಳು ಜೈನ ಶಾ ಜೈನ ಧರ್ಮದಲ್ಲಿ ಆಗಮ ಗ್ರಂಥದಲ್ಲಿ ಸದಾ ಉತ್ತಮವಾದಂಥ ತಪಸ್ಸನ್ನು ಮಾಡಲಿಕ್ಕೆ ಜೈನಾಚಾರ ಜೈನ ಮುನಿಗಳು ಮಾಡಿ ತೋರಿಸಿದ್ದಾರೆ ಹೇಗೆ ಮಾಡಬೇಕು ಅನ್ನುವಂಥದ್ದು ಡಾರಾಧನೆ ಅನ್ನುವಂಥ ಗ್ರಂಥ ಇದೆ ಆ ಗ್ರಂಥದಲ್ಲಿ ಎಂತೆಂಥ ಮುನಿಗಳು ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ನಮಗೆ ಸಿಗುತ್ತೆ ಅನೇಕ ಜನ ಮುನಿಗಳು ಉಪಸರ್ಗವನ್ನು ಸಹಿಸಿ ತಪಸ್ಸನ್ನು ಮಾಡ್ತಾ ಮಾಡ್ತಾ ಉಪಸರ್ಗ ಸಹಿಸಿದ್ದಾರೆ ಅವರು ಆ ಸಂದರ್ಭದಲ್ಲೇ ಅವರಿಗೆ ಮುಕ್ತಿ ಸಿಕ್ಕಿರುವಂಥದ್ದು ಎಷ್ಟೋ ಜನ ಅವರಿಗೆ ಉಪಸರ್ಗ ಮಾಡುವ ಸಂದರ್ಭದಲ್ಲಿ ಎಷ್ಟೋ ಜನ ಅವರನ್ನ ಹೊಳೆಯಲ್ಲಿ ಕೆರೆಯಲ್ಲಿ ಹಾಕಿದ್ದಾರೆ ಅಂಥವರು ಸಹ ಅಲ್ಲಿ ಅಂದಲೂ ಸಹ ತಮ್ಮ ಧ್ಯಾನವನ್ನು ಬಿಡದೆ ತಪಸ್ಸನ್ನು ಕಠಿಣವಾದಂಥ ರೀತಿಯಲ್ಲಿ ಮಾಡಿಕೊಂಡು ಮೋಕ್ಷವನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಸಹ ನಾವು ನೋಡಲಿಕ್ಕೆ ಸಿಗುತ್ತೆ ಸುಕುಮಾರ ಸುಕುಮಾರ ಮುನಿಗಳ ಕಥೆಯನ್ನು ನಾವು ನೋಡಿದ್ದೀವಿ ಇನ್ನು ಅನೇಕ ಜನ ಮುನಿಗಳ ಕಥೆಗಳದರಲ್ಲಿ ಸಿಗ್ತವೆ ಅಂತಕೃ ದಶಾಂಗ ಧಾರಿದ ಮುನಿಗಳು ಅಂತ ಹೇಳ್ತಾರೆ ಮತ್ತು ಒಂದೊಂದು ತೀರ್ಥಂಕರರ ಒಂದು ತೀರ್ಥಂಕರ ಮತ್ತು ಇನ್ನೊಂದು ತೀರ್ಥಂಕರ ಆಗಮದಲ್ಲ ಅನೇಕ ಜನ ಮುನಿಗಳು ಹೋಗ್ತಾರೆ ಅವ್ರು ಯಾರೆಲ್ಲ ಮುನಿಗಳು ಉಪಸರ್ಗವನ್ನು ಸಹಿಸಿ ಮೋಕ್ಷಕ್ಕೆ ಹೊಂದಿದ್ದಾರೆ ಅಂಥವ್ರ ಬಗ್ಗೆ ನಮ್ಮ ಒಡ್ಡಾರಾಧನೆ ಗ್ರಂಥಗಳಲ್ಲಿ ಎಲ್ಲ ಉದಾಹರಣೆಗಳು ಸಿಗುತ್ತವೆ ಅಂಥ ಮುನಿಗಳು ಎಷ್ಟು ತಪಸ್ಸನ್ನು ಕಠಿಣವಾಗಿ ಆಚರಿಸಿದ್ರು ಮೋಕ್ಷವನ್ನು ಹೊಂದಿದ್ರು ಅನ್ನೋದು ಸಿಗುತ್ತೆ ಹಾಗೆಯೇ ನಮ್ಮೆಲ್ಲ ತೀರ್ಥಂಕರ ಏನಿದ್ದಾರೆ ಅವರೆಲ್ಲವೂ ಸಹ ಈ ಗೃಹಸ್ಥರಾಗಿ ಚಕ್ರವರ್ತಿಗಳಾಗಿ ರಾಜರಾಗಿದ್ದರೂ ಸಹ ಕೊನೆಗೆ ಮುಕ್ತಿಯನ್ನು ಹೊಂದಬೇಕು ಅಂತ ಹೇಳಿದಾಗ ಆ ಎಲ್ಲ ಸಂಸಾರದ ವಸ್ತುಗಳನ್ನು ತ್ಯಾಗ ಮಾಡಿ ಅವರು ಮುನಿ ಅವಸ್ಥೆಯನ್ನು ಮಾಡಿಕೊಂಡು ಕಠಿಣವಾದಂಥ ತಪಸ್ಸನ್ನು ಮಾಡಿ ಅವರು ಮೋಕ್ಷಕ್ಕೆ ಹೋಗಿದ್ದಾರೆ ನಮಗೆ ಇದು ಉದಾಹರಣೆಗೆ ಆದಿನಾಥ ತೀರ್ಥಂಕರಿಂದ ಹಿಡಿದು ಇಪ್ಪತ್ನಾಲ್ಕು ತೀರ್ಥಂಕರು ಸಹ ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋಗಿದ್ದಾರೆ ಆದರೆ ನಮ್ಮೆಲ್ಲರಿಗೂ ಗಮನ ಸಿಗುವಂಥದ್ದು ಪಾರ್ಶ್ವನಾಥ ತೀರ್ಥಂಕರರ ಒಂದು ವ್ಯಕ್ತಿ ಚಿತ್ರ ಅವರು ಎಷ್ಟು ಕಠಿಣ ತಪಸ್ಸು ಮಾಡಿದ್ರು ಅವ್ರಿಗೆ ಎಷ್ಟೆಲ್ಲ ಉಪಸರ್ಗವನ್ನು ಮಾಡಲಾಯಿತು ಆದರೂ ಅವರ ಧ್ಯಾನವನ್ನು ಬಿಡದೆ ಏಕಾಗ್ರಚಿತ್ತರಾಗಿ ಅವರು ಸಹ ತಪಸ್ಸನ್ನು ಮಾಡಿದ್ರು ಕೊನೆಗೆ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಮೋಕ್ಷ ಸಿಕ್ತು ಅನ್ನುವಂಥದ್ದನ್ನು ಅವರ ಜೀವನ ಚರಿತ್ರೆಯಲ್ಲಿ ನಾವು ಓದ್ತೀವಿ ಅಂದರೆ ತೀರ್ಥಂಕರಾದಿಯವರಿಗೂ ಸಹ ತಪಸ್ಸನ್ನು ಮಾಡುವಾಗ ಅವರು ಹಿಂದಿನ ಕರ್ಮಗಳ ಉದಯದಿಂದ ಅವರು ಅಂತ ಉಪ್ಸರ್ಗವನ್ನು ಅನುಭವಿಸಬೇಕಾಗತ್ತೆ ಆ ಉಪಸರ್ಗಗಳನ್ನು ಸಹಿಸಿಕೊಂಡು ಕೊನೆಗೆ ಆತ್ಮ ಧ್ಯಾನವನ್ನು ನಿರಂತರವಾಗಿ ನಿಶ್ಚಲ ಚಿತ್ತರಾಗಿದ್ದುಕೊಂಡು ಸಾಧನೆ ಮಾಡಿಕೊಂಡು ಮುಕ್ತಿಯನ್ನು ಹೊಂದಿದ್ದಾರೆ ಹಾಗಾಗಿ ಅಂಥ ಮಹಾಮುನಿಗಳು ತೀರ್ಥಂಕರಾದಿ ಎಲ್ಲ ಶ್ರೇಷ್ಠ ಪುರುಷರನ್ನು ತಪಸ್ಸನ್ನು ಮಾಡಿ ಅವರೆಲ್ಲ ಮೋಕ್ಷಕ್ಕೆ ಹೋಗಿದ್ದಾರೆ ಅವ್ರನ್ನೆಲ್ಲ ನಾವು ನೆನೆಸ್ಕೊಳ್ಬೇಕು ಅವ್ರ ಪ್ರತಿನಿತ್ಯ ಅವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ತಪಸ್ಸುಗಳೋದು ಅಂತ ಹೇಳಿ ತಿಳ್ಕೋಬೇಕಾಗತ್ತೆ ಹಾಗೆ ಇಪ್ಪತ್ತ ಒಂದನೇ ಶತಮಾನದಲ್ಲೂ ಸಹ ಮುನಿಗಳು ನಮಗೆ ಕಣ್ಮುಂದೆ ಕಾಣ್ತಾರೆ ಈ ಮುನಿಗಳು ಇವತ್ತು ನೂರು ವರ್ಷದಿಂದ ನಮಗೆ ದಿಗಂಬರ ಮುನಿಗಳ ದರ್ಶನ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರ ಒಂದು ಉಪಕಾರ ಅವರು ದಿಗಂಬರ ಮುನಿ ದೀಕ್ಷೆ ಸ್ವತಃ ತೆಗೆದುಕೊಳ್ಳೋ ಜೊತೆಗೆ ಬೇರೆಯವ್ರಿಗೂ ತೆಗೆದುಕೊಳ್ಳಲಿಕ್ಕೆ ಪ್ರೇರಣೆ ಮಾಡಿದ್ರು ಅವರು ಮುನಿ ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ಅವ್ರಿಗೂ ಅನೇಕ ರೀತಿಯಾದ ಉಪಸರ್ಗಳಾದ ಉಪದ್ರವಗಳಾದವು ಆಹಾರವೂ ಸಹ ಅವ್ರಿಗೆ ಒಂದೊಂದು ಸಲ ಸಿಗದೆ ಉಪವಾಸ ಮಾಡುವಂಥದ್ದಾಯಿತು ಆದರೂ ಅವರ ಜೀವನದಲ್ಲಿ ಅವರ ಮೊನ್ನೆ ತಾನೇ ಪುಣ್ಯತಿಥಿಯ ಸಂದರ್ಭದಲ್ಲಿ ಎಲ್ಲ ನೆನೆಸ್ಕೊಂಡಿದ್ದೀರ ಸುಮಾರು ಅವರು ಮೂವತ್ತ್ನಾಲ್ಕು ಮೂವತ್ತೈದು ವರ್ಷದ ತ್ಯಾಗಿ ಜೀವನದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಪೂರ್ತಿ ಉಪವಾಸದಲ್ಲಿ ಅವರ ಜೀವನ ಕಳೆದಿದೆ ಅಂದರೆ ಒಂಬತ್ತು ಸಾವಿರಕ್ಕೂ ಹೆಚ್ಚು ಉಪವಾಸಗಳನ್ನು ಮಾಡಿದರು ದೊಡ್ಡ ದೊಡ್ಡ ಕ್ರೀಡಿತ ತಪಸ್ಸು ಆದಿ ಇತ್ಯಾದಿ ಅನೇಕ ನಿಯಮಗಳನ್ನು ಅವರು ಉಪವಾಸವನ್ನು ಮಾಡಿದರು ತಪಸ್ಸನ್ನು ಮಾಡಿದರು ಅನ್ನುವಂಥದ್ದು ಅವ್ರ ಜೀವನ ಚರಿತ್ರೆಯಲ್ಲಿ ಸಿಗುತ್ತೆ ಅಂದರೆ ನಾವು ಹೆಚ್ಚೆಚ್ಚು ಹಿಂದೆ ಹೋಗೋದಾಗುತ್ತಿಲ್ಲ ನೂರು ವರ್ಷದ ಹಿಂದೆ ನಮ್ಮ ಶಾಂತಿಸಾಗರ ಮಹಾರಾಜರು ಸಹ ತಪಸ್ಸನ್ನು ಮಾಡಿ ತೋರಿಸಿದರೆ ಇವತ್ತಿನ ದಿನಗಳಲ್ಲೂ ಸಹ ನಮ್ಮ ಮುನಿಗಳು ತಪಸ್ಸನ್ನು ಮಾಡುವಂಥದ್ದನ್ನು ನೋಡ್ತೀವಿ ಉಪವಾಸ ಮಾಡ್ತಾರೆ ಅತ್ತು ಈಗ ಎಷ್ಟೋ ಜನ ಮುನಿಗಳು ಭಾರತಾದ್ಯಂತ ಈ ದಶಲಕ್ಷಣದಲ್ಲಿ ಹತ್ತು ಉಪವಾಸ ಮಾಡಿರೋದಾರೆ ಹದಿನಾರು ಉಪವಾಸಗಳು ತ್ಯಾಗಿಗಳು ಹದಿನಾರು ದಿವಸದ ಪಾಲಿಸ್ತಾರೆ ಅವರಿಗೂ ಉಪವಾಸ ಮಾಡ್ತಿರುವಂಥದ್ದು ಒಂದು ತಿಂಗಳ ಭಾದ್ರಪದ ಮಾಸದ ಒಂದು ವ್ರತವನ್ನು ಮಾಡ್ತಾರೆ ಅದರಲ್ಲಿ ಒಂದು ಆಹಾರ ಒಂದು ಉಪವಾಸ ಮಾಡುವಂಥ ಮುನಿಗಳನ್ನು ತ್ಯಾಗಿಗಳನ್ನು ನೋಡ್ಬೋದು ಹಾಗೆ ಅದರ ಜೊತೆ ಜೊತೆಗೆ ಗುರುಗಳ ಸ್ಥಾನದಲ್ಲಿ ಇದ್ದುಕೊಂಡು ತ್ಯಾಗ ಶ್ರಾವಕರು ಸಹ ಅನೇಕರು ದೇಶಾದ್ಯಂತ ವ್ರತ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ ಈ ಉತ್ತಮ ದಶಲಕ್ಷಣ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ತಪಸ್ಸು ಅನ್ನುವಂಥದ್ದು ಯಾವುದೋ ಒಂದು ಹಂತದಲ್ಲಿ ನಿವೃತ್ತಿಯ ಸಂದರ್ಭದಲ್ಲಿ ಮಾಡುವಂಥದ್ದಲ್ಲ ತಪಸ್ಸು ಅನ್ನುವಂಥದ್ದು ಸದಾ ಮಾಡುವಂಥಕ್ಕೆ ಯೋಗ್ಯವಾಗಿರುವಂಥದ್ದು ಅದು ವಯಸ್ಸಿನ ಅಥವಾ ಎಲ್ಲ ಜೀವನದ ಎಲ್ಲ ಸುಖ ಸಾಮ್ರಾಜ್ಯಗಳನ್ನು ಅನುಭವಿಸಿದ ಮೇಲೆ ಪಡೆಯುವ ಮಾಡುವಂಥದ್ದು ಸಾಧನೆ ಅಲ್ಲ ಸಾಧನೆ ಅನ್ನುವಂಥದ್ದು ಯಾವಾಗಲೂ ಮಾಡ್ತಾ ಹೋಗಬೇಕು ನಿರಂತರ ಸಾಧನೆಯ ಪ್ರತಿಫಲ ಮೋಕ್ಷ ಮಾರ್ಗ ಪ್ರಾಪ್ತಿಯಾಗುವಂಥದ್ದು ಅಂತೇಳಿ ದಿನಾಚಾರ್ಯ ಮುನಿಗಳು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಯಥೋಚಿತವಂಥದ್ದು ರಥ ನಿಯಮಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಪಾಲಿಸುವ ಮೂಲಕವಾಗಿ ಉಪವಾಸ ಇತ್ಯಾದಿಗಳನ್ನು ನಾವು ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ನಮ್ಮಲ್ಲಿ ಶಕ್ತಿ ತತ್ಗ ಶಕ್ತಿ ತಪಸ್ಸು ಅಂತ ಹೇಳಿದ್ದಾರೆ ಅಂದರೆ ಎಲ್ಲರೂ ಉಪವಾಸ ಮಾಡಲಿಕ್ಕಾಗಲ್ಲ ಅಂದರೂ ಅವ್ರು ಏನು ಮಾಡ್ಬೋದು ಅದನ್ನೇ ಒಂದು ಹೊತ್ತು ಉಪವಾಸ ಮಾಡ್ಬೋದು mm <laughs> ಒಂದು ಹೊತ್ತು ಆಹಾರ ಮಾಡ್ಬೋದು ಅಥವಾ ಎರಡು ಹೊತ್ತು ಆಹಾರ ಮಾಡ್ಬೋದು ಅಥವಾ ನೀರನ್ನು ತೆಗೆದುಕೊಂಡು ಮಾಡ್ಬೋದು ಶಕ್ತಿಗನುಸಾರವಾಗಿ ಯಾವತ್ತೂ ನಮ್ಮ ಜೈನ ಧರ್ಮದಲ್ಲಿ ಯಾರಿಗೂ ಒತ್ತಾಯ ಮಾಡಿಲ್ಲ ಅದರ ವ್ರತ ನಿಯಮಗಳನ್ನು ಪಾಲಿಸಲಿಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ರಥ ನಿಯಮಗಳು ನಮ್ಮ ಆತ್ಮ ಕಲ್ಯಾಣಕ್ಕೆ ಮತ್ತು ಅನಂತ ಅನ್ನು ಅನ ಕಾಲದಿಂದಲೂ ಅಂಟಿಕೊಂಡಿರುವಂಥ ಕರ್ಮಗಳ ನಿರ್ಜರೆಗೆ ಕಾರಣವಾಗುವಂಥದ್ದು ತಪಸ್ಸಾ ನಿರ್ಜರಾಜ ಅಂತ ಹೇಳಿದ್ದಾರೆ ಅಂದರೆ ಕರ್ಮಗಳ ನಿರ್ಜರೆ ಆಗಬೇಕು ಅಂತೇಳಿದರೆ ತಪಸ್ಸನ್ನು ಮಾಡಲೇಬೇಕಾಗತ್ತೆ ಆ ಮೂಲಕವಾಗಿ ನಮಗೆ ಮುಕ್ತಿ ಸಿಗುವಂಥದ್ದು ಈ ನಿಟ್ಟಿನಲ್ಲಿ ನಾವು ಎಲ್ಲ ಮಹಾಮುನಿಗಳು ಯಾರೆಲ್ಲ ತಪಸ್ಸು ಮಾಡಿ ಹೋಗಿದ್ದಾರೆ ಆ ಎಲ್ಲ ಮುನಿಗಳನ್ನು ನೆನೆಸ್ಕೊಳ್ಳೋಣ ಉತ್ತಮವಾದಂಥ ತಪಸ್ಸು ಆಚರಿಸಿ ಸದಾ ನಮ್ಮ ಯಾರು ಆಗಿರುವಂಥ ಎಲ್ಲ ಇಪ್ಪತ್ನಾಲ್ಕು ಜನ ತೀರ್ಥಂಕರು ಆ ನಂತರ ಆದಿಯಾಗಿ ಬಂದಿರುವಂಥ ಎಲ್ಲ ಮುನಿಗಳು ಎಲ್ಲರೂ ಉಪಸರ್ಗವನ್ನು ಸಹಿಸಿ ವಿಜೇತರಾಗಿರುವಂಥ ಎಲ್ಲ ಮುನಿಗಳ ಆಶೀರ್ವಾದವನ್ನು ಈ ಉತ್ತಮ ತಪಧರ್ಮದಲ್ಲಿ ಬೇಡಿ ಪ್ರಾರ್ಥಿಸೋಣ ನಮ್ಮೆಲ್ಲರಿಗೂ ಸಹ ಉತ್ತಮವಾದಂಥ ದಶಲಕ್ಷಣ ಧರ್ಮ ಪ್ರಾಪ್ತಿಯಾಗಲಿ ಉತ್ತಮವಾದಂಥ ತಪೋಧರ್ಮ ನಾವು ಸಹ ಮಾ ಆಗಲಿ ನಮ್ದೊಂದೇ ದಿವಸ ಮುಕ್ತಿಗೆ ಕಾರಣವಾಗುವಂಥ ತಪಸ್ಸುಗಳನ್ನು ಸಹ ನಾವು ಮಾಡಿ ಆತ್ಮ ಕಲ್ಯಾಣ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ಉತ್ತಮ ತಪಧಾರಿ ಮುನಿಗಳಿಗೂ ಸಹ ಪುನಃ ಪುನಃ ನಮೋಸ್ತುಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಸಹ ಯಥೋಚಿತವಾದಂಥ ಈ ಉತ್ತಮ ತಪಧರ್ಮದ ದಿವಸ ನಿಯಮಗಳನ್ನು ತೆಗೆದುಕೊಂಡು ಜೀವನ ಪರ್ಯಂತ ಅಥವಾ ಸಂಕ್ಷಿಪ್ತವಾಗಿ ಕೆಲವೊಂದು ಸಾಂದರ್ಭಿಕವಾಗಿ ಮಾಡುವಂಥ ನಿಯಮಗಳನ್ನು ಇಟ್ಕೊಂಡು ಪಾಲಿಸಲಿಕ್ಕೆ ಪ್ರಯತ್ನಿಸಿ ಗುರುಗಳ ಸಾನ್ನಿಧ್ಯದಲ್ಲಿ ಈ ವ್ರತ ನಿಯಮಗಳನ್ನು ಪಾಲಿಸೋದ್ರಿಂದ ಅನಂತ ಫಲ ಸಿಗುತ್ತೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದರೆ ಆಗ ಎಲ್ಲ ಎಲ್ಲರಿಗೂ ಸಹ ದಶಲಕ್ಷಣ ಧರ್ಮದಲ್ಲಿ ಉತ್ತಮವಾದಂಥ ಫಲ ಸಿಗುವಂತಾಗಲಿ ಅಂತೇಳಿ ಮಾತುಗಳಿಗೆ ವಿರಾಮವನ್ನು ಕೊಡ್ತೀವಿ